ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದಲ್ಲಿ ಓಲಾ ಊಬರ್ ಚಾಲಕರ ಮತ್ತು ಮಾಲೀಕರ ಸಂಘದ ರಾಜ್ಯಾಧ್ಯಕ್ಷರಾದಂತಹ ತನ್ವೀರ್ ಪಾಷಾ ಅವರ ನೇತೃತ್ವದಲ್ಲಿ ಶ್ರೀ ಗಂಗಮ್ಮ ದೇವಿ ಆಟೋ ಚಾಲಕರ ಸಂಘವನ್ನು ಲೋಕಾರ್ಪಣೆಗೊಳಿಸಲಾಯಿತು. ಬೆಂಗಳೂರು ನಗರದ ಆಟೋ ಚಾಲಕರ ಕ್ಷೇಮಾಭಿವೃದ್ಧಿಗೆ ದುಡಿಯುವಂತೆ ಗ್ರಾಮಾಂತರ ಜಿಲ್ಲೆಯ ಆಟೋ ಚಾಲಕರ ಕ್ಷೇಮಕ್ಕಾಗಿಯೂ ಕೂಡ ಈ ಸಂಘಟನೆ ದುಡಿಯಲಿದೆ. ಸರ್ಕಾರದ ಜೊತೆ ಮಾತುಕತೆ ಸಹಭಾಗಿತ್ವದ ಮೂಲಕ ಆಟೋ ಚಾಲಕರ ಪರ ಶ್ರೀ ಗಂಗಮ್ಮ ದೇವಿ ಆಟೋ ಚಾಲಕರ ಸಂಘ ಧ್ವನಿಯಾಗಲಿದೆ. ಮುಂದಿನ ದಿನಗಳಲ್ಲಿ ರಾಜ್ಯದ ಪ್ರತಿ ಜಿಲ್ಲೆಯಲ್ಲೂ ಕೂಡ ಟ್ರೂ ರೇಟ್ ಜಾರಿಗೆ ತರಲು ಸಂಘಟನೆ ಶ್ರಮಿಸುತ್ತದೆ. ಈ ನಿರ್ಧಾರ ಎಲ್ಲ ವರ್ಗದ ಜನರಿಗೂ ಕೂಡ ಅನುಕೂಲವಾಗಲಿದೆ ಅಂತ ತನ್ವೀರ್ ಪಾಷಾ ತಿಳಿಸಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಓಲಾ ಊಬರ್ ಸಂಘದ ಗೌರವಾಧ್ಯಕ್ಷರಾದಂತಹ ಪ್ರೇಮಾನಂದ ಕಾಮತ್, ಹೊಸಕೋಟೆಯ ಆಟೋ ಚಾಲಕರ ಬಳಗ ಕೂಡ ಭಾಗಿಯಾಗಿದ್ರು. ಸರ್ ಒಂಚೂರು ಯಾಕಿಲ್ಲ ನಮಸ್ತೆ. ಈಗಾಗಲೇ ಸಾರಥಿ ಆಟೋ ಕನ್ಸಲ್ಟೆಂಟ್ ಇದು ಎರಡನೇ ಯೂನಿಟ್ ಅಂತ ಹೇಳ್ಬೋದು. ಯಾಕೆಂದರೆ ಈಗಾಗಲೇ ಎಷ್ಟೋ ಜನ ಅಧ್ಯಕ್ಷಗಳಿಗಾಗಿರ್ಬೋದು ಸಂಘಟನೆಗಳು ಕಟ್ಕೊಂಡು ಭಾಳ ದುಡ್ದು ಅಥವಾ ಏನೋ ಒಂದು ತೊಂದರೆಯಲ್ಲಿರೋಂಥವ್ರಿಗೆ ದಾರಿದೀಪವಾಗಿ ಇವತ್ತು ಸಾರಥಿ ಆಟೋ ಕನ್ಸಲ್ಟೆಂಟ್ ಅಂತ ಒಂದು ಆಟೋ ಶಾಖೆಯನ್ನು ಉದ್ಘಾಟನೆ ಮಾಡಿದ್ದಾರೆ. ಇವರಿಗೆ ಶುಭಾಶಯ ಕೋರ್ತೀನಿ, ಮುಂದಿನ ದುಡಿಮೆ ಸುಖಕರವಾಗಿರಲಿ ಅಂತ ಶುಭ ಕೋರ್ತೀನಿ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸ್ನೇಹಿತರೆ. ನೋಡಿ, ಈ ಸಂಘಟನೆ ಉದ್ದೇಶ ಇಷ್ಟೇ, ಚಾಲಕರಿಗೆ ಸೇವೆ ಕೊಡಬೇಕು ಅಂತ ಸಂಘಟನೆ ಮಾಡ್ಕೊಂಬಂದು ಎಲ್ಲ ಚಾಲಕರಿಗೆ ಸೇವೆ ಕೊಡ್ತಾನೆ ಬರ್ತಾಯಿದ್ದೀರಿ. ಪ್ರತಿದಿನ ನಮಗೆ ಒಂದೇ ಕಂಪ್ಲೇಂಟ್ ಬರ್ತಾಯಿದ್ದು, ಒಂದೊಂದು ಕೆಲವೊಂದು ಆಫೀಸ್ಗಳಲ್ಲಿ ಪರ್ಮಿಟ್ ಕೊಡ್ತಾ ಇಲ್ಲ, ಗಾಡಿ ಎಫ್ಸಿ ಆಗ್ತಾಯಿಲ್ಲ, ಗಾಡಿ ಆರ್ಸಿ ಕೊಡ್ತಾ ಇಲ್ಲ ಅಂತೇಳ್ಬಿಟ್ಟು ತುಂಬ ಸಮಸ್ಯೆಗಳಾಗ್ತಾಯಿತ್ತು. ನಮ್ಮಲ್ಲಿ ಬಂದು ಕಂಪ್ಲೇಂಟ್ ಮಾಡ್ತಾಯಿದ್ರು, ನಾವು ತುಂಬ ಸಮಸ್ಯೆಗಳನ್ನ ಬಗೆಹರಿಸಿದ್ದೀರಿ. ಹಾಗಾಗಿ ನಮ್ಮನ್ಸಲ್ಲಿ ನಾವೇ ಒಂದು ಸೇವೆ ಕೊಡೋಣ, ನಾವೇ ನೇರವಾಗಿ ನಮ್ಮ ಬಡ ಚಾಲಕಗಳಿಗೆ ನಾವೇ ಒಂದು ಸೇವೆ ಕೊಟ್ಟು ನಾವೇ ನಿಗದಿತ ದರ ಮಾಡಿ ನಾವೇ ಒಂದು ಕೊಡೋಣ ಅನ್ನೋ ಉದ್ದೇಶಕ್ಕೋಸ್ಕರ ಹೊಸಕೋಟೆನಲ್ಲಿ ಈಗ ಸಾರಥಿ ಕನ್ಸ್ಟ್ರಕ್ಷನ್ ಅಂತ ಒಂದು ಆಫೀಸ್ ಓಪನ್ ಮಾಡಿದ್ದೀರಿ ಯೂನಿಯನ್ ಆಫೀಸಿಂದ. ಅದು ಯೂನಿಯನ್ ಆಫೀಸಲ್ಲೇ ನಾವು ಎಲ್ಲ ಚಾಲಕರಿಗೂ ಆಟೋನ ಕೊಡಬೇಕು ಅಂತ ಡಿಸೈಡ್ ಮಾಡಿ ನಾವು ಇದನ್ನು ಚಾಲಕರಿಗೆ ಸೇವೆ ಸಲ್ಲಿಸಬೇಕು ಅಂತ ಮಾಡ್ತಾಯಿದ್ದೀರಿ ಸರ್. ಈಗ ನೋಡಿ, ನಮ್ಮ ಮುಖ್ಯ ಅತಿಥಿಗಳಾಗಿ ಮಂಜಣ್ಣ ಅವರಾಗಿರ್ಬೋದು, ಪ್ರೇಮಾನಂದ ಕಾಮತ್ ಸರ್ ಆಗಿರ್ಬೋದು, ನಮ್ಮ ತನ್ವೀರ್ ಅವರಾಗಿರ್ಬೋದು, ನಮ್ಮ ಗೌರವಾಧ್ಯಕ್ಷ ಹರೀಶ್ ಅವರಾಗಿರ್ಬೋದು, ಚೇತನ್ ಅವರು ನಮ್ಮ ನೋಡಿ ಹಿರಿಯ ನಾಯಕರೆಲ್ಲ ಇದ್ದಾರೆ, ಅವರೆಲ್ಲ ಬಂದು ನಮ್ಮ ಸಂಘಟನೆ ನಮ್ಮ ಆಫೀಸ್ ಉದ್ಘಾಟನೆಗೆ ಬಂದಿರೋದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ತುಂಬ ಅಭಿನಂದನೆಗಳು ಸರ್ ಅವ್ರಿಗೆ. ಸಂಘಟನೆ ಮುಖಾಂತರ ಅವರು ಸೇಲ್ಸ್ ಮತ್ತು ಸರ್ವಿಸ್ ಸಹ ಪ್ರಾರಂಭ ಮಾಡಿದ್ದಾರೆ ಚಾಲಕರಿಗೋಸ್ಕರ. ಅತಿ ಕಡಿಮೆ ದರನ ಕೊಡಿಸೋದಿರ್ಬೋದು, ದಾಖಲಾತಿಗಳ ಸಮಸ್ಯೆ ಆಗ್ದಲೇ ಚಾಲಕರಿಗೆ ಆಟೋಗಳು ಯಾವುದೇ ರೀತಿಯ ತೊಂದರೆ ಆಗ್ದಂಗೆ, ತುಂಬ ಕಡೆ ದುಡ್ಡು ಇಸ್ಕೊಂಡು ಆಟೋಗಳು ಕೊಡೋಲ್ಲ ಕನ್ಸಲ್ಟೆಂಟ್ಗಳು, ಪರ್ಮಿಟ್ಗಳು ಕೊಡೋಲ್ಲ ವರ್ಷ ವರ್ಷ ಆದ್ರೂ. ಅಂಥ ಸಮಸ್ಯೆಗಳನ್ನ ಎತ್ತಿಡ್ದು ಇವತ್ತು ಅಂಥ ಸಮಸ್ಯೆ ಬರಬಾರ್ದು, ಚಾಲಕರು ನೇರವಾಗಿ
ಯೂನಿಯನ್ ಆಫೀಸಿಗೆ ಬಂದು ಸಂಘಟನೆ ಆ ಕಚೇರಿಗೆ ಬಂದು ತಗೋಬೋದು. ಮತ್ತು ಏನೇ ಚಿಕ್ಕ ಪುಟ್ಟ ಸರ್ವಿಸಿಂಗ್ ಇದ್ದರೆ ಸರ್ವಿಸ್ ಕೂಡ ಮಾಡಿಸ್ಕೋಬೋದು ಅಂತ ಒಂದು ಉತ್ತಮವಾದಂಥ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಸಾರಥಿ ಆಟೋ ಕನ್ಸಲ್ಟೆಂಟ್ ಹೊಸಕೋಟೆ, ಅದ್ರ ಜೊತೆಯಲ್ಲೇ ಸೇಲ್ಸ್ ಆ್ಯಂಡ್ ಸರ್ವಿಸ್ ಎರಡೂ ಕೂಡ ಪ್ರಾರಂಭ ಮಾಡಿದ್ದಾರೆ. ಚಾಲಕರು ಈ ಒಂದು ಅವಕಾಶನ ಉಪಯೋಗಿಸ್ಕೋಬೇಕು. ನಮಸ್ಕಾರ. ಇವತ್ತೇನು ನಮ್ಮ ಸಾರಥಿ ಆಟೋ ಕನ್ಸಲ್ಟ್ ಹೊಸಕೋಟೆಯಲ್ಲಿ ಎಲ್ಲ ಚಾಲಕರುಗಳು ಸೇರಿ ಇಲ್ಲಿ ಒಂದು ಕನ್ಸಲ್ಟೇಟ್ ಮಾಡಿದ್ದಾರೆ. ಇದು ಸಂಘಟನೆಯಿಂದ ಏನು ಸಂಘಟಿತವಾಗಿ ಸಂಘಟನೆಗಳ ಬೆಂಬಲದೊಂದಿಗೆ ನಿಂತಿದೆ. ಕಾರಣ ಇವತ್ತು ಆಟೋ ಕನ್ಸಲ್ಟ್ ಅಂದರೆ ಆಟೋ ಚಾಲಕರು ಸ್ವಲ್ಪ ಏನು ಯಾಮಾರಿಸ್ತಾರೆ, ಆಗ ಮಾಡ್ತಾರೆ, ಈಗ ಮಾಡ್ತಾರೆ ಅಂತೇಳಿ ಅವೆಲ್ಲ ದೂರುಗಳಿಗೆ ದೂರನ್ನ ಮಾಡೋಕ್ಕೋಸ್ಕರ ಅದನ್ನು ದೂರ ಇಟ್ಟು ಏನು ಟ್ರೂ ವ್ಯಾಲ್ಯೂ ಅಂತ ಏನು ಕಾರುಗಳು ಸ್ಟಾರ್ಟ್ ಆಗಿದೆ, ಅದೇ ರೀತಿ ಟ್ರೂ ಕಾರು ಅಂತ ಆಟೋ ರಿಕ್ಷಾ ಮಾಡೋದಕ್ಕೆ ನಮ್ಮ ಪ್ರೇಮ್ ಕಾಮತ್ ಅವರ ಸಾರಥ್ಯದಲ್ಲಿ ಬೆಂಬಲದೊಂದಿಗೆ ಬೆಂಗಳೂರು ನಗರದಂತ ಇದನ್ನು ಪ್ರಾರಂಭ ಮಾಡಬೇಕು. ಇದು ಆಲ್ರೆಡಿ ಈಗ ಏನು ಬನ್ನರಘಟ್ಟ ರೋಡಲ್ಲಿ ಮತ್ತು ಈಗ ಇದನ್ನು ಹೊಸಕೋಟೆಯಲ್ಲಿ ಮಾಡಿದ್ವಿ. ಈಗ ಬೆಂಗಳೂರು ನಗರದಂಥ ಅನೇಕ ಬ್ರಾಂಚ್ಗಳನ್ನ ಮಾಡಬೇಕಾಗಿದೆ. ಕಾರಣ ನಮ್ಮ ಚಾಲಕರಿಗೆ ಆಟೋ ಕನ್ಸಲ್ಟ್ ಅಂದರೆ ಒಂದೊಂದು ರೇಟ್ ಒಂದೊಂದು ಕಡೆ ಒಬ್ಬೊಬ್ಬರು ಬಂದಾಗ ಒಂದೊಂದು ರೇಟ್ ಹೇಳ್ತಾರೆ. ಆ ರೀತಿ ಆಗದಂಗೆ ಇದನ್ನ ಕ್ರಮ ವಹಿಸೋದಕ್ಕೆ ಒಂದು ವ್ಯಾಲ್ಯೂ ಒಂದು ಗಾಡಿಗೆ ಹೊಸ ವಾಹನಿಗೆ ಇಷ್ಟೇ ಅಂತ ಒಂದು ಎಲ್ಲೇ ಹೋಗಿ ಬಂದರೂ ನಿಗದಿತ ದರನ ಫಿಕ್ಸ್ ಮಾಡಿಕೊಂಡು ಮತ್ತು ಯಾವ ಗಾಡಿ ಹಳೆ ಗಾಡಿನ ನಮ್ಗೆ ವಾಪಸ್ ಕೊಡ್ತಾರೆ ಒಂದು ದರನ ಫಿಕ್ಸ್ ಮಾಡಿರ್ತೀವಿ ರೇಟ್ ಅಂತ ಟಾರಿಫ್ ಥರ. ಹಾಗಾಗಿ ಚಾಲಕರಿಗೆ ಯಾವುದೂ ವ್ಯತ್ಯಾಸ ಆಗದಂಗೆ ನಂಬಿಕೆಸ್ತಾಗಿ ಕೆಲಸ ಮಾಡೋಕ್ಕೋಸ್ಕರ ಈ ಸಾರಥಿ ಆಟೋ ಕನ್ಸಲ್ಟ್ ಪ್ರಾರಂಭ ಮಾಡಿದ್ದೇವೆ. ಸೊ ಇದು ಬೆಂಗಳೂರು ನಗರದಂತೆ ಸುಮಾರು 100+ ಬ್ರಾಂಚ್ಗಳು ಮಾಡುವಂಥ ಉದ್ದೇಶ ಇದೆ. ಸೊ ಇದಕ್ಕೆ ನಮ್ಮ ಸಂಘಟನೆಗಳು ಆಟೋ ಸಂಘಟನೆ ಸಹ ಬೆಂಬಲನ ಕೊಡ್ತದೆ. ಯಾಕಂದರೆ ಚಾಲಕರಿಗೆ ಅನ್ಯಾಯ ಆಗಬಾರದ ದೃಷ್ಟಿಯಿಂದ ಈ ಪ್ರಾರಂಭ ಆಗಿದೆ. ಸೊ ಇದಕ್ಕೆ ನಮ್ಮ ಚಾಲಕರ ಬೆಂಬಲ ತಗೊಂಡು ಈ ಆಟೋ ಸಾರಥಿ ಆಟೋ ಕನ್ಸಲ್ಟನ್ನು ಸಂಘಟನೆಗಳ ಜೊತೆಯಲ್ಲಿ ಅವರಿಗೆ ಯಾವುದೇ ರೀತಿ ತೊಂದರೆ ಆದಾಗೂ ಸಹ ಸಂಘಟನೆಗಳು ಮುಂದೆ ನಿಂತ್ಕೊಳ್ಳೋದು ಅಂತ ಹೇಳೋಕ್ಕೆ ಈ ಸಂದರ್ಭ ಹೇಳ್ತಾ ಮತ್ತು ಈ ಸಾರಥಿ ಆಟೋ ಕನ್ಸಲ್ಟ್ನ ಶುಭಾಶಯ ಕೋರ್ತಾ ಈ ಸಂದರ್ಭ ಹೇಳೋಕ್ಕೆ ಮನಸ್ಸು.